ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣಕ್ಕೆ ವಿರೂಪಾಕ್ಷಪ್ಪ ಹಾಗಾದ್ರೆ ಲೆಕ್ಕ ಕೊಡ್ತಾರ ಹಣಕ್ಕೆ ಪಕ್ಕಾ ದಾಖಲೆಗಳನ್ನ ತೆಗೆದುಕೊಂಡು ಬಂದಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇವತ್ತು ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಆ ಎಲ್ಲ ಮಾಹಿತಿಗಳನ್ನ ಶಾಸಕರು ನೀಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದು ಭ್ರಷ್ಟಾಚಾರದ ಹಣವಲ್ಲ ನಾನು ದುಡ್ದಿರೋ ಹಣ ಅನ್ನುವಂತ ಮಾತನ್ನ ಶಾಸಕರು ಹೇಳಿದ್ದಾರೆ ಹಾಗಾಗಿ ಆ ರೀತಿ ಹೇಳಿದ ಮೇಲೆ ಇವತ್ತು ತನಿಖಾಧಿಕಾರಿಗಳ ಮುಂದೆ ಒಂದಷ್ಟು ದಾಖಲೆಗಳನ್ನ ಇಡುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆರು ಕೋಟಿ ಹಣಕ್ಕೆ ಸಾಕ್ಷ್ಯವನ್ನು ಹಾಗಾದ್ರೆ ಒದಗಿಸ್ತಾರಾ ಅಡಿಕೆ ಮಾರಿ ಬಂದಂಥ ಹಣ ಇದು ಅನ್ನುವಂಥ ಮಾತನ್ನ ಹೇಳಿ ಕಣ್ಣೀರು ಹಾಕಿದ್ರು ಹಾಗಾದ್ರೆ ಇದು ಖಂಡಿತವಾಗ್ಲೂ ಕೂಡ ಅಡಿಕೆ ಮಾರಿದಂಥ ಹಣನ ಆರು ಕೋಟಿ ಹಣಕ್ಕೆ ಸಾಕ್ಷ್ಯವನ್ನು ವಿರೂಪಾಕ್ಷಪ್ಪ ನೀಡ್ತಾರಾ ಇವತ್ತು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹಣಕ್ಕೆ ದಾಖಲೆಯನ್ನು ಒದಗಿಸಬೇಕಾಗಿದೆ ಎಲ್ಲಿಂದ ಬಂದಂಥ ಆದಾಯ ಇದು ಯಾವುದರ ಆದಾಯ ಅಥವಾ ಭ್ರಷ್ಟಾಚಾರ ಮಾಡಿದಂಥ ಹಣವ ಲಂಚ ತೆಗೆದುಕೊಂಡಂಥ ಹಣವ ಯಾವುದಿದು ಇದರ ಮೂಲ ಯಾವುದು ಅನ್ನುವಂಥ ವಿಚಾರದ ಬಗ್ಗೆ ಮಾಡಾಳ್ ವಿರೂಪಾಕ್ಷಪ್ಪ ಇವತ್ತು ದಾಖಲೆಗಳನ್ನು ನೀಡಬೇಕಾಗಿದೆ ಈ ಆರು ದಿನಗಳ ಕಾಲ ಆರು ದಿನಗಳ ಕಾಲ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದರು ಆ ಸಂದರ್ಭದಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಸಿದ್ಧಪಡಿಸ್ಕೊಂಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಎರಡು ಗಂಟೆಗೆ ಹಾಜರಾಗ್ತಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಮುಂದೆ ಹಾಜರಾಗ್ತಾರೆ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನು ನೀಡಿದೆ ನ್ಯಾಯಾಲಯ ಆ ನಿಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ಇವತ್ತು ಹಾಜರಾಗ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಮಾಡಾಡ ವಿರೂಪಾಕ್ಷ ವಿರೂಪಾಕ್ಷಪ್ಪ ಅವರಿಗೆ ಈಗಾಗಲೇ ಆದೇಶ ಪ್ರತಿಯೂ ಕೂಡ ಸಿಕ್ಕಿದೆ ಹಾಗಾಗಿ ಈಗಾಗಲೇ ಬೆಂಗಳೂರಿಗೂ ಕೂಡ ಆಗಮಿಸಿದ್ದಾರೆ ನಲವತ್ತೆಂಟು ಗಂಟೆಗಳ ಒಳಗೆ ಹಾಜರಾಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಹೇಳಲಾಗಿದೆ ಜೊತೆಗೆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೂಡ ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಎರಡು ಗಂಟೆಯ ಒಳಗೆ ಹಾಜರಾಗಬೇಕು ನಿರೀಕ್ಷಣಾ ಜಾಮೀನು ಸಿಕ್ಕಂಥ ಕೆಲವೇ ಗಂಟೆಗಳಲ್ಲಿ ವಿರೂಪಾಕ್ಷಪ್ಪ ದಿಢೀರಾಗಿ ಚನ್ನಗಿರಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ ಆ ನಂತರ ಮತ್ತೊಂದು ಕಡೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಹಾಗಾಗಿ ಒಂದಷ್ಟು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೂಡ ಲೋಕಾಯುಕ್ತ ರೆಡಿ ಮಾಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ಎನ್ ಲೋಕಾಯುಕ್ತ ವಿಚಾರಣೆಗೆ ಶಾಸಕ ವಿರೂಪಾಕ್ಷಪ್ಪ ಹಾಜರಾಗುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿ ಬಳಿ ಕೆಎಸ್ಆರ್ ಪಿ ತುಕುಡಿಯನ್ನ ನಿಯೋಜನೆ ಮಾಡಲಾಗಿದೆ ನಿನ್ನೆಯಿಂದಲೇ ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿದೆ ಇವತ್ತು ಲೋಕ ತನಿಖಾಧಿಕಾರಿಗಳ ಮುಂದೆ ಶಾಸಕ ವಿರೂಪಾಕ್ಷಪ್ಪ ಹಾಜರಾಗ್ತಾರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಐವತ್ತು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಈ ದುಡ್ಡು ಸಿಕ್ಕಿದಂಥ ಮೂಲ ಯಾವುದು ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೇನು ಈಗಾಗಲೇ ಮನೆಯಲ್ಲಿ ಸಿಕ್ಕಿರುವಂಥದ್ದು ಕಚೇರಿಯಲ್ಲಿ ಸಿಕ್ಕಿರುವಂಥದ್ದು ಅದರ ಜೊತೆಯಲ್ಲಿ ತಮ್ಮ ಪುತ್ರನಿಗೆ ಪುತ್ರನಿಗೂ ಇದಕ್ಕೂ ಯಾವ ರೀತಿಯ ಸಂಬಂಧ ಇದೆ ಇದೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಒಂದೊಂದಾಗೆ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಪ್ರತಿಯೊಂದು ಪ್ರಶ್ನೆಗೂ ಕೂಡ ವಿರೂಪಾಕ್ಷಿಪ್ಪ ಹಾಗಾದರೆ ಸರಿಯಾದ ಉತ್ತರವನ್ನು ಸಮರ್ಪಕ ಉತ್ತರವನ್ನ ಕೊಡ್ತಾರ ತನಿಖೆಗೆ ಸಹಕಾರಿ ಸಹಕರಿಸ್ತಾರಾ ಅಥವಾ ದಾಖಲೆಗಳನ್ನ ಈಗಾಗಲೇ ಒಂದಿಷ್ಟು ಸಿದ್ಧಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಇದೆ ಹಾಗಾದ್ರೆ ಈ ಕೇಸ್ನಿಂದ ಈಗಾಗಲೇ ಅವ್ರು ಹೇಳ್ತಾ ಇರುವಂತ ನಿಟ್ಟಿನಲ್ಲಿ ನನ್ನ ಮೇಲೆ ಯಾರೋ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಆಗೋದಕ್ಕೆ ಯಾವೆಲ್ಲ ತಂತ್ರಗಳನ್ನ ಇಲ್ಲಿ ಬಳಸಲಾಗುತ್ತೆ ಆ ಅನ್ನುವಂಥ ಪ್ರಶ್ನೆಯು ಕೂಡ ಕಾಡ್ತಾ ಇದೆ ಜೊತೆಗೆ ಹಣದ ಮೂಲ ಏನು ಅನ್ನುವಂಥದ್ದು ಮೂಲಭೂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು ಹಾಗಾಗಿ ಯಾವ ರೀತಿಯ ದಾಖಲೆಗಳನ್ನ ನೀಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಈ ಭ್ರಷ್ಟಾಚಾರದ ಆರೋಪ ಏನಿದೆ ಇದರಿಂದ ಮುಕ್ತರಾಗಿ ಹೊರಗೆ ಬರ್ತಾರ ಬಿಜೆಪಿಯ ಶಾಸಕ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಕಾಡ್ತಾ ಐವತ್ತು ಪ್ರಶ್ನೆಗಳನ್ನು ಈಗಾಗಲೇ ಲೋಕ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ ಇತ್ತ ಕಡೆಯಲ್ಲಿ ಆರು ದಿನಗಳಿಂದ ನಾಪತ್ತೆಯಾಗಿದ್ದರು ವಿರೂಪಾಕ್ಷಪ್ಪ ಆರು ದಿನಗಳಲ್ಲಿ ಆ ಐವತ್ತು ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಅವ್ರ ಬಳಿ ಇರುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಎರಡು ಗಂಟೆಯ ಒಳಗಡೆ ಇವತ್ತು ಹಾಜರಾಗಬೇಕು ವಿಚಾರಣೆಗೆ ವಿಚಾರಣೆಗೆ ಸ್ಪಂದಿಸಬೇಕು ಅನ್ನುವಂಥ ನೋಟಿಸನ್ನು ಕೂಡ ಈಗಾಗಲೇ ನೀಡಲಾಗಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಪ್ರಶ್ನೆಗಳನ್ನು ಕೂಡ ತಯಾರು ಮಾಡಿಟ್ಕೊಂಡಿದ್ದಾರೆ ಇವತ್ತು ಎಲ್ಲೊಂದು ಕಡೆ ವಿರೂಪಾಕ್ಷಪ್ಪ ಅವರಿಗೆ ಈಗ ಹಾಜರಾಗೋದು ಬಿಟ್ಟು ಬೇರೆ ದಾರಿ ಇಲ್ಲ ಬೇರೆ ಯಾವುದೇ ದಾರಿ ಇಲ್ಲ ಹಾಗಾಗಿ ಹಾಜರಾಗಲೇಬೇಕಾಗಿದೆ ಲೋಕಾಯುಕ್ತ ಕಚೇರಿಗೆ ಬಂದು ಹಾಜರಾಗಬೇಕು ಅಥವಾ ಎಲ್ಲಿಗೆ ಅವರನ್ನು ಕರೀತಾರೆ ಅಯ್ಯೋ ಎಲ್ಲಿಗೆ ಕರೀತಾರೆ ಅಲ್ಲಿಗೆ ಅವರು ಹಾಜರಾಗಲೇಬೇಕಾಗಿದೆ ಒಟ್ಟಾರೆಯಾಗಿ ತನಿಖೆಗಂತೂ ಸ್ಪಂದನೆಯನ್ನು ನೀಡಬೇಕು ತನಿಖೆಗೆ ಸಹಕರಿಸಬೇಕಾಗಿದೆ ಈಗಾಗಲೇ ವಿಚಾರಣೆಯನ್ನು ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಹಣಕ್ಕೆ ಲೆಕ್ಕವನ್ನು ಕೂಡ ಕೊಡೋದಕ್ಕೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ ತಮ್ಮ ಒಂದಷ್ಟು ವ್ಯವಹಾರ ಅಡಕೆ ವ್ಯವಹಾರ ಇದೆಲ್ಲದರ ದಾಖಲೆಯನ್ನು ರೆಡಿ ಮಾಡಿದ್ದಾರೆ ಎಸ್ಎನ್ ಶಾಸಕ ವಿರೂಪಾಕ್ಷಪ್ಪ ಪುತ್ರನ ವಿರುದ್ಧ ಮತ್ತೆರಡು ಎಫ್ಐಆರ್ ಅನಧಿಕೃತ ಹಣ ಪತ್ತೆ ಹಿನ್ನೆಲೆ ಆಗಿರುವ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಆಗಿದೆ ಮತ್ತೊಂದು ಎಫ್ಐಆರ್ ಅನ್ನ ಈಗ ದಾಖಲು ಮಾಡಲಾಗಿದೆ ಶಾಸಕನ ಪುತ್ರ ಪ್ರಶಾಂತ್ ಸೇರಿ ನಾಲ್ವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಲಂಚ ಪಡೆದ ಆರೋಪದ ಅಡಿಯಲ್ಲಿ ಮತ್ತೆ ಎಫ್ಐಆರ್ ಅನ್ನ ಈಗ ದಾಖಲಿಸಲಾಗಿದೆ ಕ್ವೆಸೆಂಟ್ ರಸ್ತೆ ಖಾಸಗಿ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವಾಗ ದಾಳಿಯನ್ನು ನಡೆಸಲಾಗಿತ್ತು ಕೆಎಸ್ಡಿಎಲ್ ಕಚ್ಚಾ ಸಾಮಗ್ರಿ ಖರೀದಿಯ ಟೆಂಡರ್ಗಾಗಿ ಈ ಲಂಚವನ್ನು ನೀಡಲಾಗ್ತಾ ಇದೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ನಲವತ್ತು ಲಕ್ಷ ಲಂಚವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ರೈಡ್ ಅನ್ನು ನಡೆಸಿದ್ರು ಈಗ ಮತ್ತೊಂದು ಎಫ್ಐಆರ್ ಈಗ ದಾಖಲಾಗಿದೆ ಒಟ್ಟು ಎರಡು ಎಫ್ ಐ ಆರ್ ಈಗ ಮತ್ತೆ ಎರಡು ಎಫ್ ಐ ಆರ್ಗಳನ್ನು ಈಗ ದಾಖಲು ಮಾಡಲಾಗಿದೆ ಬಿ ಜೆ ಪಿ ಶಾಸಕರಾದಂಥ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಜೊತೆಯಲ್ಲಿ ಈ ಜಲಮಂಡಳಿಯ ಲೆಕ್ಕಾಧಿಕಾರಿ ಪ್ರಶಾಂತ್ ಮಾಡಾಳ್ ಅವರ ಖಾಸಗಿ ಕಚೇರಿಯಲ್ಲಿ ಸಿಕ್ಕಂಥ ದುಡ್ಡು ಅದರ ಜೊತೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಅದರ ಜೊತೆಯಲ್ಲಿ ಮತ್ತೆ ಎರಡು ಎಫ್ ಐ ಆರ್ ಅನ್ನು ಈಗ ಪೊಲೀಸರು ದಾಖಲಿಸಿದ್ದಾರೆ ಲಂಚ ಆರೋಪದಡಿ ಮತ್ತೆ ಎರಡು ಎಫ್ ಐ ಆರ್ಗಳನ್ನು ಈಗ ದಾಖಲಿಸಲಾಗಿದೆ ಒಂದು ರೀತಿಯಲ್ಲಿ ಸಾಕಷ್ಟು ಈ ಈ ಪ್ರಕರಣದಿಂದ ಹೊರಗೆ ಬರುವಂಥ ಸಾಧ್ಯತೆಗಳು ತೀರಾ ಕಷ್ಟ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಂದು ಐ ಆರ್ ಈಗಾಗಲೇ ದಾಖಲಾಗಿರುವಂಥದ್ದು ಅದರ ಜೊತೆಯಲ್ಲಿ ಈಗಾಗಲೇ ಈ ಕೆ ಎಸ್ ಡಿ ಎಲ್ ಕಚ್ಚಾ ವಸ್ತು ಖರೀದಿ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಲಕ್ಷ ರೂಪಾಯಿಯನ್ನು ಲಂಚ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಪ್ರಶಾಂತ್ ಅನ್ನ ಬಂಧನ ಮಾಡಲಾಗಿತ್ತು ಕೆ ಎಸ್ ಡಿ ಎಲ್ ಅಧ್ಯಕ್ಷರಾಗಿದ್ದಂತಹ ಮಾಡಾಳ್ ವಿರೂಪಾಕ್ಷ ವಿರುದ್ಧವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಈಗಾಗಲೇ ದಾಖಲಾಗಿದೆ ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ ಖಾಸಗಿ ಕಚೇರಿಯಲ್ಲೂ ಕೂಡ ನಗದು ಪತ್ತೆಯಾಗಿತ್ತು ಜೊತೆಯಲ್ಲಿ ಮನೆಯಲ್ಲೂ ಕೂಡ ನಗದು ಪತ್ತೆಯಾಗಿದೆ ವಶಪಡಿಸಿಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಲಾಗಿದೆ ಈಗಾಗಲೇ ಜೊತೆಗೆ ಈಗಾಗಲೇ ಶಾಸಕರಿಂದಲೂ ಕೂಡ ಹೇಳಿಕೆಯನ್ನ ಪಡೆಯೋದಕ್ಕೂ ಕೂಡ ಒಂದಷ್ಟು ತಯಾರಿಗಳನ್ನ ನಡೆಸಲಾಗ್ತಾ ಇದೆ ಅಂದು ಪ್ರಶಾಂತ್ ಕಚೇರಿಯಲ್ಲಿ ಒಂದು ಕೋಟಿ ಅರವತ್ತೊಂದು ಲಕ್ಷ ಹಣ ಪತ್ತೆಯಾಗಿತ್ತು ಇದೇ ಸಂದರ್ಭದಲ್ಲಿ ಬೇರೆ ವ್ಯವಹಾರಕ್ಕೆ ಬಂದಿದ್ದಂತ ಪ್ರಶಾಂತ್ ಕಚೇರಿ ಸಿಬ್ಬಂದಿ ಶಾಸಕರ ಸಂಬಂಧಿ ಸಿದ್ದೇಶ್ ಕರ್ನಾಟಕ ಅರೋಮಾಸ್ ಕಂಪನಿಯ ಉದ್ಯೋಗಿ ಆಲ್ಬರ್ಟ್ ನಿಕೋಲಾ ಗಂಗಾಧರ್ ಕೂಡ ಲೋಕಾ ಕೈಗೆ ಸಿಕ್ಕಿ ಬಿದ್ದಿದ್ರು ಒಂದು ಕೋಟಿ ಅರವತ್ತೊಂದು ಲಕ್ಷ ಅದರಲ್ಲಿ ತೊಂಬತ್ತು ಲಕ್ಷ ಹಣ ನಿಕೋಲಾ ಹಾಗೂ ಗಂಗಾಧರ್ಗೆ ಸೇರಿದ್ರೆ ಅರವತ್ತು ಲಕ್ಷ ಹಣ ಶಾಸಕರ ಸಂಬಂಧಿ ಸಿದ್ದೇಶ್ ಹನ್ನೆರಡು ಲಕ್ಷ ಸುರೇಂದ್ರ ಅವ್ರಿಗೆ ಸೇರಿದ್ದು ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗ್ತಾ ಇದೆ ಇದು ಕೆ ಎಸ್ ಡಿ ಎಲ್ ಟೆಂಡರ್ಗೆ ಸಂಬಂಧಪಟ್ಟಂಥ ಲಂಚ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ ಲಂಚ ಪಡೆದಂಥ ಆರೋಪದ ಅಡಿಯಲ್ಲಿ ಮತ್ತೆ ಎರಡು ಎಫ್ ಐ ಆರನ್ನು ಈಗ ದಾಖಲು ಮಾಡಲಾಗಿದೆ ಲಂಚ ಸ್ವೀಕಾರ ಮಾಡಿರುವಂಥ ಆರೋಪದ ಅಡಿಯಲ್ಲಿ ಎಫ್ ಐ ಈಗ ದಾಖಲು ಮಾಡಲಾಗಿದೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಕಚೇರಿಯಲ್ಲಿ ಸಿಕ್ಕಂಥ ಈ ಒಂದು ಕೋಟಿ ಅರವತ್ತೊಂದು ಲಕ್ಷ ಹಣ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದರ ಮೂಲ ಏನು ಜೊತೆಯಲ್ಲಿ ಲಂಚ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಯಾವುದಕ್ಕಾಗಿ ಪಡೆದಿರುವಂಥದ್ದು ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ತನಿಖೆಗಳನ್ನು ಕೂಡ ನಡೆಸಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಶಾಸಕರ ಸಂಬಂಧಿಯಾಗಿದ್ದಂಥ ಸಿದ್ದೇಶ ಆಗಿರ್ಬೋದು ಜೊತೆಯಲ್ಲಿ ಕರ್ನಾಟಕ ಅರೋಮಾಸ್ ಕಂಪನಿ ಈ ಕೆ ಎಸ್ ಕೆ ಎಸ್ ಡಿ ಎಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳಾಗಿರ್ಬೋದು ಅಥವಾ ಈ ವಾರ್ಜಕಗಳನ್ನು ತಯಾರು ಮಾಡುವಂಥವರಾಗಿರ್ಬೋದು ಇವರೆಲ್ಲರೂ ಇವರ ಇದರಲ್ಲಿ ಒಂದಷ್ಟು ಜನರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಅದರಲ್ಲಿ ಕರ್ನಾಟಕ ಅರೋಮಾಸ್ ಕಂಪನಿಯ ಉದ್ಯೋಗಿ ಆಗಿರುವಂಥ ಆಲ್ಬರ್ಟ್ ನಿಕೋಲಾ ಆಗಿರ್ಬೋದು ಗಂಗಾಧರ ಆಗಿರ್ಬೋದು ಅವರು ಕೂಡ ಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದಿದ್ರು ಇದರಲ್ಲಿ ತೊಂಬತ್ತು ಲಕ್ಷ ಹಣ ನಿಕೋಲಾಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಯಲ್ಲಿ ಅರವತ್ತು ಲಕ್ಷ ಹಣ ಶಾಸಕರ ಸಂಬಂಧಿ ಸಿದ್ದೇಶ್ಗೆ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ ಹನ್ನೆರಡು ಲಕ್ಷ ಸುರೇಂದ್ರಗೆ ಸೇರಿದ್ದು ಅನ್ನುವಂಥ ಮಾತು ಕೂಡ ಈಗಾಗಲೇ ಹೇಳಿದ್ದಾರೆ ಜೊತೆಯಲ್ಲಿ ಈ ಟೆಂಡರ್ಗೆ ಸಂಬಂಧಪಟ್ಟಂತೆ ಲಂಚವನ್ನು ಪಡೆದಿರುವಂಥ ವಿಚಾರ ಏನಿದೆ ನಲವತ್ತು ಲಕ್ಷ ಲಂಚ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಮತ್ತೊಂದು ಮತ್ತೆರಡು ಎಫ್ ಐ ಅನ್ನು ಈಗ ದಾಖಲು ಮಾಡಲಾಗಿದೆ